ಮಾಡುದಮ್ಮ? ಎಂತಕ್ಕೆ? ಓ, ಎತ್ತ ಹಲಸಿನ ಪಾಯಸ ಮಾಡುದಾ? ಪಾಯಸ ಮಾಡ್ಲಿಕ್ಕೆ ತುಂಬಾ ಕೆಲಸ ಉಂಟಲ್ಲ ಅಮ್ಮ ಇದ್ರಲ್ಲಿ. ಹ್ಮ್, ಚಿಕ್ಕ ಚಿಕ್ಕ ಅದಾಗಿ ಪೀಸ್ ಮಾಡ್ಬೇಕು. ಹ್ಮ್, ಸ್ವಲ್ಪ ಹಾಲು ಕೂಡ ಆಗಿದೆ, ಅದನ್ನು ಕೊಯ್ದು ತೆಗೆದುಕೊಂಡ್ರೆ ಆಯ್ತಲ್ಲ. ಹಸಿನನ್ನೆಲ್ಲ ಕೊಯ್ದು ಆಯ್ತಲ್ಲ, ಇನ್ನೆಂತ ಸಣ್ಣ ಸಣ್ಣ ಕಟ್ ಮಾಡ್ಬೇಕು. ಇದನ್ನು ಇಷ್ಟು ಸಣ್ಣ ಸಣ್ಣಾಗಿ ಕಟ್ ಮಾಡ್ಬೇಕಂತೆ ಅಮ್ಮ ಹೇಳಿದ್ರು. ಹೀಗೆ ಕಟ್ ಮಾಡು, ತುಂಬಾ ಸಣ್ಣ ಬೇಡಲ್ಲ. ತುಂಬಾ ಸಣ್ಣ ಮಾಡಿದ್ರೆ ಒಳ್ಳೇದು, ತುಂಬಾ ಹಣ್ಣ ಆದ್ರೆ ಚಂದ ಆಗುದಿಲ್ಲ, ಕಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ತುಂಬಾ ಹಣ್ಣಾದ್ರೆ ಪಾಯಸ ಒಳ್ಳೇದಾಗುತ್ತೆ, ಸಿಹಿ ಕೂಡ ಒಳ್ಳೆ ಹಣ್ಣು ಆಗದಿದ್ರೆ ಹುಳಿ ಹುಳಿ ಆಗ್ತದೆ ಪಾಯಸ. ಈ ಹಲಸಿನ ತುಂಬಾ ದೊಡ್ಡಿತ್ತು, ಆದ್ರೆ ಇದರ ಒಳಗೆ ಸೋಳೆ ಬಾರಿ ಕಡಿಮೆ. ಹೌದು, ಇದ್ರದ್ದು ಗುಂಜಿಯೇ ದೊಡ್ಡ ಗುಂಜಿ, ಮತ್ತೆ ಪೊಳ್ಳ ಟೊಳ್ಳ ಪೊಳ್ಳ ಟೊಳ್ಳ ಟೊಳ್ಳು ಟೊಳ್ಳು ಗುಂಜಿ ದೇವೇಂದ್ರನ ಗದ್ದೆ ಆಗಿತ್ತಲ್ಲ. ಹಲಸಿನ ಸೋಳೆ ಎಲ್ಲ ಕಟ್ ಮಾಡಿ ಆಯ್ತು. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕಿಡುವ. ಹಲಸಿನ ಹಣ್ಣು ಸೋಳೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಳ್ಳಿ. ನಾನಿಲ್ಲಿ ಹಾಕಿದ್ದು ಸ್ವಲ್ಪ ಕಡಿಮೆ ಆಗಿದೆ ನೀರು. ಇದಕ್ಕೆ ಈಗ ಇದು ಸಿಹಿ ಉಂಟು, ಆದರೂ ಸ್ವಲ್ಪ ಬೆಲ್ಲ ಹಾಕಬೇಕು, ಇಲ್ಲಾದರೆ ಟೇಸ್ಟ್ ಬರಲಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಾಕಷ್ಟು ಉಪ್ಪು, ಉಪ್ಪು ಹಾಕಿದರೆ ಮಾತ್ರ ಪಾಯಸ ಟೇಸ್ಟ್ ಆಗ್ತದೆ. ಇಷ್ಟು ಬೆಲ್ಲ ಹಾಕ್ತಾ ಇದ್ದಾನೆ, ಸಿಹಿ ಆಗದಿದ್ರೆ ಮತ್ತೆ ಕಸ ಹಾಕಬೇಕು ಬೆಲ್ಲ, ಮತ್ತು ಇಷ್ಟೇ ಇಷ್ಟು ಉಪ್ಪು. ಎಷ್ಟು ಕಾಯಿ ಉಂಟಮ್ಮ? ಎರಡು ಕಾಯ, ಎರಡು ಕಾಯಿ ಬೇಕು ಪಾಯಸಕ್ಕೆ. ಈಗ ಒಂದು ಜಾರು ಫಸ್ಟಿಗೆ ರುಬ್ಬಿಕೊಳ್ಳುವ, ಸ್ವಲ್ಪ ನೀರು ಹಾಕಿಕೊಂಡು. ಕಾಯಿ ಹಾಲು ಮಾಡೋದ್ರಲ್ಲಿ ಒಂದು ವಿಧಾನ ಉಂಟು. ಇವಾಗ ಫಸ್ಟಿಗೆ ನಾವು ಕಾಯಿ ರುಬ್ಬಿಕೊಳ್ತೇವಲ್ಲ, ಆ ರುಬ್ಬಿ ಹಿಂಡಿದ ಹಾಲನ್ನು ಫಸ್ಟಿಗೆ ಹಿಂಡಿದ ಹಾಲು ಒಂದು ಬೇರೆ ಪಾತ್ರದಲ್ಲಿ ಇಡಬೇಕು. ಆಮೇಲೆ ಹಿಂಟೆ ಇರ್ತದಲ್ಲ ರುಬ್ಬಿದ ಹಿಂಟೆ, ಅದನ್ನು ವಾಪಸ್ ಒಂದು ಪಾತ್ರಕ್ಕೆ ಹಾಕಿ ಅದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಿ ಒಮ್ಮೆ ಚೆಂದ ಕಳಿಸಿಕೊಂಡು ವಾಪಸ್ ಅದನ್ನು ಹಿಂಡಬೇಕು, ಅದನ್ನು ಬೇರೆ ಪಾತ್ರಕ್ಕೆ ಹಾಕಬೇಕು. ಇವಾಗ ನಾವು ಆ ಎರಡನೇ ಸಲ ಹಿಂಡಿದ ಕಾಯಿ ಹಾಲನ್ನು ಹಾಕಿದ್ದೇವೆ ಈ ಪಾಯಸಕ್ಕೆ. ಫಸ್ಟಿಗೆ ಹಿಂಡಿದ ಹಾಲನ್ನು ಮತ್ತೆ ಹಾಕುದು. ಇದು ಫಸ್ಟಿಗೆ ಹಿಂಡಿದ ಕಾಯಿ ಹಾಲು, ಇದನ್ನೀಗ ಈ ಪಾಯಸಕ್ಕೆ ಹಾಕಿ ಚೆನ್ನ ಮಡಚ್ತಾ ಇದ್ದೇವೆ. ಇಷ್ಟೇ ಹಲಸಿನ ಹಣ್ಣಿನ ಪಾಯಸ ಮಾಡಲಿಕ್ಕೆ ಸುಲಭ. ನಾವು ಇದಕ್ಕೆ ಏನೂ ಹಾಕಲಿ, ಏಲಕ್ಕಿ ಪುಡಿ ಹಾಕಲಿಲ್ಲ, ಗೋಡಂಬಿ ಹಾಕಲಿಲ್ಲ, ದ್ರಾಕ್ಷಿನೂ ಹಾಕಲಿಲ್ಲ, ಏನೂ ಹಾಕದೆ ಹಲಸಿನ ಪಾಯಸ ರೆಡಿ. ತುಂಬ ಟೇಸ್ಟಾಗಿ ಬಂದಿದೆ. ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.